ಪ್ರವಾಸಕ್ಕೆ ಅಂತ ಬ್ಯಾಂಕಾಕ್ ಹೋಗಿದ್ದ ಸಂದರ್ಭದಲ್ಲೇ ಹೃದಯಾಘಾತವಾಗಿ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ಹಸುನಿಗಿದ್ದಾರೆ ಇದೀಗ ಈ ವಿಚಾರ ತಿಳಿತಾ ಇದ್ದಂತೆ ಸುತ್ತಮುತ್ತ ಇರೋರು ಸ್ಯಾಂಡಲ್ವುಡ್ನ ಎಲ್ಲರೂ ಕೂಡ ಕಂಬನಿಯನ್ನು ಮೆಡಿದಿದ್ದಾರೆ ಇವತ್ತು ರಾತ್ರಿ ಇವತ್ತು ರಾತ್ರಿ ಹೊತ್ತಿಗೆ ಬೆಂಗಳೂರಿಗೆ ಬಾಡಿಯನ್ನು ತರಲಾಗುತ್ತೆ ನಿನ್ನೆ ಬ್ಯಾಂಕಾಕ್ನಲ್ಲಿ ಸ್ಪಂದನ ಮೃತದೇಹದ ಮರಣೋತ್ತರ ಪರೀಕ್ಷೆ ಕೂಡ ಆಗಿದೆ ಇವತ್ತು ರಾತ್ರಿ ಹೊತ್ತಿಗೆ ಸ್ಪಂದನ ಮೃತದೇಹವನ್ನು ಬೆಂಗಳೂರಿಗೆ ತರ್ತಾರೆ ವಿಶೇಷ ವಿಮಾನದಲ್ಲಿ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಸ್ಪಂದನ ಹಠಾತ್ ತಗಲಿಕ್ಕೆ ಅವರ ಕುಟುಂಬ ವರ್ಗವನ್ನ ಶೋಕದ ಮಡುವಿನಲ್ಲಿ ಮುಳುಗಿಸಿದೆ ವಿಚಾರ ತಿಳಿತಾ ಇದ್ದಂತ ಬ್ಯಾಂಕಾಕ್ ತೆರಳಿದ್ದ ವಿಜಯ ರಾಘವೇಂದ್ರ ಪುತ್ರ ಶೌರ್ಯ ಮತ್ತು ಹಲವರು ಪಾರ್ಥಿವ ಶರೀರ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಂಬಂಧಿಕರ ಜೊತೆ ನಾಲ್ಕೈದು ದಿನಗಳ ಹಿಂದಿಯಷ್ಟೇ ಸ್ಪಂದನ ಥೈಲ್ಯಾಂಡ್ ಪ್ರವಾಸ ಹೋಗಿದ್ರು ಶೂಟಿಂಗ್ ಮುಗಿಸಿ ನಟ ವಿಜಯ ರಾಘವೇಂದ್ರ ಕೂಡ ಅವ್ರನ್ನ ಜಾಯಿನ್ ಆಗಿದ್ರು ರಾತ್ರಿ ಊಟ ಮುಗಿಸಿ ಮಲಗಿದ್ದ ಸ್ಪಂದನ ಮತ್ತೆ ಮೇಲೇಳ್ಲೇ ಇಲ್ಲ ನಿದ್ದೆಯಲ್ಲೇ ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಬ್ಯಾಂಕಾಕ್ಗೆ ಪ್ರವಾಸಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಈ ಒಂದು ದಿಢೀರಂತ ಆಘಾತದ ಸುದ್ದಿ ರಾಜ್ಯದ ಜನರಿಗೂ ಕೂಡ ಕೇಳಿಸಿದೆ ಎಸ್ ತನ್ನ ಸ್ನೇಹಿತರೊಂದಿಗೆ ಬ್ಯಾಂಕಾಕ್ ಪ್ರವಾಸದಲ್ಲಿದ್ದ ಸ್ಪಂದನ ಅವರು ಜೊತೆಗೆ ಶೂಟಿಂಗನ್ನು ಮುಗಿಸಿ ಅವರ ಪ್ರವಾಸಕ್ಕೆ ಜಾಯಿನ್ ಆಗ್ತಾರೆ ಸ್ಪಂದನ ಪತ್ನಿ ಸ್ಯಾಂಡಲ್ವುಡ್ನ ನಟ ವಿಜಯ್ ರಾಘವೇಂದ್ರ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ ಹಾಗೆ ನೋಡೋದಾದರೆ ಇದೇ ತಿಂಗಳ ಅವರ ಹದಿನಾರನೇ ವಿವಾಹ ವಾರ್ಷಿಕೋತ್ಸವ ಕೂಡ ಇತ್ತು ಅದನ್ನು ಸಂಭ್ರಮಿಸೋಕೆ ವಿಧಿ ಅವರಿಬ್ಬರೂ ಒಟ್ಟಿಗೆ ಇರೋಕೆ ಬಿಡಲೇ ಇಲ್ಲ ನೋಡಿ ಮ ಊಟ ಮಾಡಿ ಮಲಗಿದ್ದವರು ಪ್ರವಾಸದಲ್ಲಿದ್ದವರು ಆ ಪ್ರವಾಸದ ಖುಷಿಗಳನ್ನು ಮೆಲುಕು ಹಾಕ್ಕೊಂಡು ಅದೇ ಊರಿನಲ್ಲಿ ಮಲಗಿದ್ದವರು ವಾಪಸ್ ಮೇಲೆ ಹೇಳೋಕ್ಕೆ ಬಿಡಲೇ ಇಲ್ಲ ವಿಧಿ ಹೃ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸ್ಪಂದನ ಅವರು ಇದೀಗ ಅವರ ಮೃತದೇಹವನ್ನು ಯಾವಾಗೆ ತರ್ತಾರೆ ಅನ್ನುವ ಮಾ ಪ್ರಶ್ನೆಗಳಿತ್ತು ಇವತ್ತು ರಾತ್ರಿ ವಿಶೇಷ ವಿಮಾನದಲ್ಲಿ ಒಂದು ಅವರ ಬಾಡಿಯನ್ನು ತರಲಾಗತ್ತೆ ಅವರಿಗೊಬ್ಬ ಪುತ್ರ ಮಗ ಕೂಡ ಇದ್ದ ಶೌರ್ಯ ಅಂತ ಅವರ ಎತ್ತರಕ್ಕೆ ಬೆಳೆದಿದ್ದ ಅಂದರೆ ವಿಜಯ ರಾಘವೇಂದ್ರ ಅವರ ಎತ್ತರಕ್ಕೆ ಬೆಳೆದಿದ್ದ ಮಗ ಶೌರ್ಯ ಸ್ಪಂದನ ಮತ್ತು ಶೌರ್ಯ ಇಬ್ಬರೂ ಕೂಡ ಹೊರಗಡೆ ಅಷ್ಟೊಂದು ಮಾತಾಡಿದವರಲ್ಲ ಅಪ್ಪನಷ್ಟು ಹೊರಗಡೆ ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ದವರಲ್ಲ ಬಹಳ ಸ್ಪಂದನವರ ವಿಚಾರ ಕೇಳಿದಾಗ ನೆನ್ನೆ ಎಲ್ಲರೂ ಕೂಡ ಕಂಬನಿ ಹಾಕ್ತಾ ಇದ್ದಿದ್ದು ಒಂದೇ ವಿಚಾರ ಸಹನೆಗೆ ಇನ್ನೊಂದು ಹೆಸರೇ ಸ್ಪಂದನ ಅಂತ ಸಹನೆ ಅಂದ್ರೇ ಸ್ಪಂದನ ಅಂತ ಕೇವಲ ಅವರ ಸ್ನೇಹಿತರು ನೆಂಟ್ರಿಸ್ಟ್ರು ಮಾತ್ರ ಅಲ್ಲ ಅವ್ರ ಮನೆಯಲ್ಲಿ ಅವ್ರ ಜೊತೆಯಲ್ಲೇ ದುಡಿತಾ ಇದ್ದಂತಹ ಅವರ ಕಾರ್ ಡ್ರೈವರ್ ಆಗಿರ್ಬೋದು ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾಯಿದ್ದವರಾಗಿರ್ಬೋದು ಎಲ್ಲರೂ ಬಾಯಿ ತುಂಬ ಅವ್ರನ್ನ ಅಕ್ಕ ಅಕ್ಕ ಅಂತ ಕರಿತಾಯಿದ್ರು ನಮ್ಮನ್ನು ಯಾವತ್ತೂ ಕೆಲಸದವ್ರ ರೀತಿ ಅವ್ರು ನೋಡಲೇ ಇಲ್ಲ ನಮ್ಮನ್ನು ಆ ಮನೆಯವರೇ ಅಂತಲೇ ನೋಡಿದ್ರು ಯಾವುದೇ ಕಷ್ಟ ಬಂದರೂ ನಮ್ಮ ಜೊತೆ ನಿಲ್ತಾಯಿದ್ರು ಅಂಥವರು ನಮ್ಮ ಸ್ಪಂದನ ಅಕ್ಕ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಅಂತಹ ಸಹೃದಿ ಸ್ಪಂದನ ಏನಿಲ್ಲ